हाय फ्रेंड्स, हेलो व्यूअर्स, वेलकम टू माय चैनल। एल्लार्गू नमस्कार। मोदलनेदागी एल्लार्गू स्वातंत्र्य दिनाचरणीय शुभाशयगळु। नानिवत्तु इंडिपेंडेंस डे स्पेशल आगी नम्म फ्लैग अल्लिरुवंत थ्री कलर्स रीतियागी कोकोनट बर्फी माड्ता इदीनि। तुंबा सिंपल, जस्ट ओंदु 10 निमिषदल्लेल्ल रेडी आगुत्ते। हागे इदु थ्री इंग्रीडियंट्स न यूज माड्कोंडु माडुवंत रेसिपि। सो हेगे माडोदु अंत नोडोण। ಫಸ್ಟಲ್ಲಿ ನಾನು ಡೆಸಿಕೇಟೆಡ್ ಕೊಕೊನಟ್ನ ತೊಗೊಂಡಿದ್ದೀನಿ। ನಿಮ್ಮ ಹತ್ರ ಡೆಸಿಕೇಟೆಡ್ ಕೊಕೊನಟ್ ಇಲ್ಲ ಅಂತ ಅಂದರೆ ಕೊಬ್ಬರಿಲಿ ಮೇಲೆ ಬ್ಲ್ಯಾಕ್ ಕಲರ್ ಇರುತ್ತಲ್ಲ, ಅದನ್ನು ತೆಗೆದುಬಿಟ್ಟು ಈ ರೀತಿಯಾಗಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ। ಇಲ್ಲಿ ನಾನು ಕೊಬ್ಬರಿ ಪುಡಿನ ಒಂದು ಕಪ್ ಒಂದೂವರೆ ಕಪ್ ಆಗೋಷ್ಟು ತೊಗೊಂಡಿದ್ದೀನಿ। ನಾನು ಡೆಸಿಕೇಟೆಡ್ ಕೊಕೊನಟ್ನ ಯೂಸ್ ಮಾಡ್ತಾ ಇರೋದು। ಗ್ರಾಮ್ ಲೆಕ್ಕದಲ್ಲಿ ಹೇಳೋದಾದರೆ ನಾನು 200 ಗ್ರಾಮ್ ಆಗೋಷ್ಟು ಡೆಸಿಕೇಟೆಡ್ ಕೊಕೊನಟ್ನ ತೊಗೊಂಡಿದ್ದೀನಿ। ಅದಕ್ಕೆ ಒಂದು ಕಪ್ ಆಗೋಷ್ಟು ಕಂಡೆನ್ಸ್ ಮಿಲ್ಕು, ಹೋಮ್ ಮೇಡ್ ಕಂಡೆನ್ಸ್ ಮಿಲ್ಕ್ ಇದು। ಸೊ ಹೋಮ್ ಮೇಡ್ ಕಂಡೆನ್ಸ್ ಮಿಲ್ಕ್ನ ಯಾವ ರೀತಿ ಮಾಡೋದು ಅಂತ ನಿಮಗೆ ವಿಡಿಯೋ ಬೇಕಿದ್ರೆ ಮೇಲೆ ಐ ಬಟನ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ, ಅಥವಾ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಲಿಂಕ್ನ ಚೆಕ್ ಮಾಡಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಕಂಡೆನ್ಸ್ ಮಿಲ್ಕ್ ಯಾವ ರೀತಿ ಇರುತ್ತೆ ಅಂತ। ಹಾಗೆ ಅದಕ್ಕೆ 1 ಟೀಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಹಾಕೊಂಡಿದ್ದೀನಿ। ಇದಿಷ್ಟನ್ನು ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಕಂಡೆನ್ಸ್ ಮಿಲ್ಕ್ ಹಾಗೆ ಹಾಕಿರೋಂಥ ಡೆಸಿಕೇಟೆಡ್ ಕೊಕೊನಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು। ಆ ರೀತಿಯಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ನೋಡಿ। ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ। ಈಗ ಇದನ್ನು ನಾನು ಮೂರು ಭಾಗಗಳಾಗಿ ಸಪ್ರೇಟ್ ತೆಗೆದಿಟ್ಕೊಳ್ತಾ ಇದ್ದೀನಿ। ಮೂರು ಬೌಲ್ಗೂ ಸಪ್ರೇಟ್ ಆಗಿ ಈಕ್ವಲ್ ಆಗಿ ತೆಗೆದಿಟ್ಕೊಳ್ಳಿ। ಒಂದು ಬೌಲಲ್ಲಿ ಸ್ವಲ್ಪ ಕಡಿಮೆ ಜಾಸ್ತಿ ಆದ್ರೂ ಪರವಾಗಿಲ್ಲ, ಅಷ್ಟೊಂದು ತಲೆ ಕೆಡಿಸ್ಕೊಬೇಡಿ। ಈಗ ಅದಕ್ಕೆ ಒಂದೆರಡು ಡ್ರಾಪ್ ಆಗುವಷ್ಟು ಒಂದು ಬೌಲ್ಗೆ ಗ್ರೀನ್ ಕಲರು, ಹಾಗೆ ಇನ್ನೊಂದು ಬೌಲ್ಗೆ ಆರೆಂಜ್ ಕಲರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ। ಕಲರ್ ಎಲ್ಲ ಕಡೆಗೂ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ। ಇದನ್ನು ಮಿಕ್ಸ್ ಮಾಡಿಟ್ಟಿದ್ದೀನಿ, ಈಗ ಗ್ರೀನ್ ಕಲರ್ನ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ। ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಈಗ ನಾನು ಒಂದು ಮೌಲ್ಡ್ಗೆ ಹಾಕೊತಿದ್ದೀನಿ। ನಿಮ್ಮ ಹತ್ರ ಮೌಲ್ಡ್ ಇಲ್ಲ ಅಂತಂದರೆ ಪ್ಲೇಟ್ಗೆ ಸಹ ಹಾಕೊಬೋದು। ಫಸ್ಟ್ ಲೇಯರಾಗಿ ನಾನು ಗ್ರೀನ್ ಕಲರ್ನ ಹಾಕಿದ್ದೀನಿ, ನೆಕ್ಸ್ಟ್ ಅದರ ಮೇಲ್ಗಡೆ ವೈಟ್ ಲೇಯರ್ನ ಹಾಕೊತಿದ್ದೀನಿ। ನೀವು ಬೇಕಿದ್ರೆ ನೀವು ಹಾಕಿರುವಂಥ ಫುಡ್ ಕಲರ್ಗೆ ಅದರದೇ ಆದ ಎಸೆನ್ಸ್ನ ಸಹ ಯೂಸ್ ಮಾಡ್ಕೊಬೋದು। ಈಗ ಅದರ ಮೇಲೆ ನಾನು ಆರೆಂಜ್ ಕಲರ್ನ ಹಾಕ್ತಾ ಇದ್ದೀನಿ। ನೀವು ಯಾವ ರೀತಿ ಎಸೆನ್ಸ್ ಯೂಸ್ ಮಾಡ್ಕೋಬೋದು ಅಂತಂದರೆ, ಗ್ರೀನ್ ಕಲರ್ಗೆ ನೀವು ಏಲಕ್ಕಿ ಎಸೆನ್ಸ್ ಸಿಗುತ್ತೆ, ಕಾರ್ಡಮಮ್ ಎಸೆನ್ಸು ಅದನ್ನು ಯೂಸ್ ಮಾಡ್ಕೊಳ್ಳಿ। ಆರೆಂಜ್ ಕಲರ್ಗೆ ನಿಮಗೆ ಆರೆಂಜ್ ಎಸೆನ್ಸ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೊಬೋದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ। ನಾನಿಲ್ಲಿ ಯಾವುದೇ ಎಸೆನ್ಸ್ನ ಯೂಸ್ ಮಾಡ್ತಾ ಇಲ್ಲ। ನೀವು ಇದನ್ನು ಈ ರೀತಿಯಾಗಿ ಟೇಸ್ಟ್ ಮಾಡೋದ್ರಿಂದ, ನೀವು ಹೊರಗಡೆ ಬೇಕರಿಲೆಲ್ಲ ಕೊಕೊನೈಟ್ ಬರ್ಫಿ ತಿಂತಿರಲ್ಲ ಅದೇ ರೀತಿಯಾಗಿರುತ್ತೆ ನೋಡಿ। ಈಗ ಇದನ್ನೆಲ್ಲ ಫುಲ್ ಒಂದೇ ರೀತಿಯಾಗಿ ಫ್ಲ್ಯಾಟಾಗಿ ಮಾಡ್ಕೊಳ್ಳಿ। ಇದನ್ನು ಸೆಟ್ ಆಗಲಿಕ್ಕೆ ಒಂದು 5-10 ನಿಮಿಷ ಬಿಟ್ಟರೆ ಸಾಕು, ಬೇಗ ಸೆಟ್ ಆಗಿಬಿಡುತ್ತೆ, ತುಂಬ ಟೈಮ್ ಹಿಡಿಯೋದಿಲ್ಲ ನೋಡಿ। ಈಗ ಸೆಟ್ ಆಗಿದೆ ಇದು, ಒಂದು 5 ನಿಮಿಷ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ, ಮುಟ್ಟಿದ್ರೆ ಫುಲ್ ಗಟ್ಟಿಯಾಗಿ ಕರೆಕ್ಟಾಗಿ ಬಂದಿದೆ. ಇದನ್ನು ಈಗ ಸೈಡ್ಸ್ನೆಲ್ಲ ಕ್ಲೀನಾಗಿ ಓಪನ್ ಮಾಡ್ಕೊಳ್ಳಿ ಫಸ್ಟು। ಕೆಳಗಡೆ ಇಲ್ಲಿ ನಾನು ಬಟರ್ ಪೇಪರ್ ಹಾಕೊಂಡಿದ್ದೀನಿ, ನೀವು ಬಟರ್ ಪೇಪರ್ ಇಲ್ಲ ಅಂತ ಅಂದರೆ ಎಣ್ಣೆ ಸವರ್ಕೊಳ್ಳಿ। ನಿಜವಾಗ್ಲೂ ಇದು ಹೊರಗಡೆ ನೀವು ಕೊಕೊನೈಟ್ ಬರ್ಫಿ ಎಲ್ಲ ತಿಂತಿರಲ್ಲ ಅದೇ ರೀತಿಯಾಗಿ ಬರುತ್ತೆ, ಸ್ವಲ್ಪನೂ ಟೇಸ್ಟ್ ವ್ಯತ್ಯಾಸ ಇರಲ್ಲ ನೋಡಿ. ಈಗ ಸೈಡಸ್ನ ನಾನು ಓಪನ್ ಮಾಡ್ಕೊತಿದ್ದೀನಿ, ಕಾಣಿಸ್ತಾ ಇರ್ಬೋದು ನಿಮಗೆ ಸೈಡ್ ನಾನು ಓಪನ್ ಮಾಡಿದ ತಕ್ಷಣ ಹೇಗೆ ಓಪನ್ ಆಗಿದೆ ಅಂತ ನೋಡಿ. ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಈಸಿಯಾಗಿ ರಿಮೂವ್ ಮಾಡ್ಬೋದಂತ, ಎಲ್ಲೂ ಸಹ ಎಲ್ಲೂ ಅಂಟ್ಕೊಳ್ಳದೆ ಕರೆಕ್ಟಾಗಿ ಬಂದಿದೆ. ಒಂದು ವೇಳೆ ನಿಮ್ಮ ಹತ್ರ ಫುಡ್ ಕಲರ್ ಇಲ್ಲ ಅಂತಂದರೆ ವೈಟ್ನೇ ಮಾಡ್ಕೊಳ್ಳಿ, ಪರವಾಗಿಲ್ಲ, ಈ ಕಲರ್ಸ್ ಹಾಕಲೇಬೇಕು ಅಂತೇನಿಲ್ಲ, ಆಪ್ಷನಲ್ ಅದು. ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನಾನು ಬಟರ್ ಪೇಪರ್ನ ರಿಮೂವ್ ಮಾಡಿಕೊಂಡು ಒಂದು ತಟ್ಟೆ ಮೇಲೆ ಇಟ್ಕೊಂಡಿದ್ದೀನಿ. ನೀವು ಇದನ್ನು ಸ್ಕ್ವೇರ್ ಶೇಪಲ್ಲೇ ಮಾಡ್ಕೋಬೇಕು ಅಂತ ಏನಿಲ್ಲ, ನಿಮ್ಮ ಹತ್ರ ರೌಂಡ್ ಮೌಲ್ಡ್ ಇದ್ದರೆ ರೌಂಡ್ ಮೌಲ್ಡಲ್ಲಿ ಮಾಡ್ಕೊಳ್ಳಿ, ಅಥವಾ ತಟ್ಟೆಗೆ ಮಾಡ್ಕೊಳ್ಳಿ, ಹೇಗಿದ್ರೂ ಪರವಾಗಿಲ್ಲ, ಹೀಗೆ ಶೇಪ್ ಬರಬೇಕಂತ ಏನಿಲ್ಲ, ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ನ ನೀವು ಮಾಡ್ಬೋದು. ಈಗ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ಕೊಕೊನೈಟ್ ಬರ್ಫಿ ಎಲ್ಲ ಬಂದು ಸ್ಕ್ವೇರ್ ಶೇಪ್ ಅಥವಾ ಕಾಜು ಕಟ್ಲಿ ಇರುತ್ತಲ್ಲ ಆ ಶೇಪಲ್ಲಿ ಇರುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ವೇಳೆ ನೀವು ಯೂಸ್ ಮಾಡ್ತಾ ಇರೋವಂಥ ಕಂಡೆನ್ಸ್ ಮಿಲ್ಕ್ ಏನಾದರೂ ಸಪ್ಪೆ ಆದರೆ ಸ್ವಲ್ಪ ಸಕ್ಕರೆ ಪುಡಿನ ಪುಡಿ ಮಾಡಿಕೊಂಡು ಹಾಕೊಳ್ಳಿ, ಅಥವಾ ನೀವು ಸ್ವೀಟ್ನ ನಾರ್ಮಲಾಗಿ ತಿಂತೀನಿ ಅಂತ ಅಂದರೆ ಕಂಡೆನ್ಸ್ ಮಿಲ್ಕಲ್ಲೇ ಸ್ವೀಟ್ ಅಂಶ ಇರೋದ್ರಿಂದ ಸ್ವೀಟು ಕರೆಕ್ಟಾಗಿರುತ್ತೆ. ಕಂಡೆನ್ಸ್ ಮಿಲ್ಕ್ ಬದಲು ಹಾಲನ್ನ ಯೂಸ್ ಮಾಡ್ಬೋದಾ ಅಂತಂದರೆ, ನಿಜವಾಗ್ಲೂ ಹಾಲನ್ನ ಯೂಸ್ ಮಾಡಬೇಡಿ. ನೀವು ಹಾಲನ್ನ ಯೂಸ್ ಮಾಡೋದ್ರಿಂದ ನೀವು ಯಾವುದೇ ರೀತಿಯಾದ ಬಿಸಿ ಮಾಡದೆ ಈ ರೀತಿಯಾಗಿ ನಿಮಗೆ ಬರೋದಿಲ್ಲ, ಅದಕ್ಕೋಸ್ಕರ ಕಂಡೆನ್ಸ್ ಮಿಲ್ಕ್ನೇ ಯೂಸ್ ಮಾಡಬೇಕಾಗತ್ತೆ. ಜೊತೆಗೆ ನೀವು ಕಂಡೆನ್ಸ್ ಮಿಲ್ಕ್ನ ಯೂಸ್ ಮಾಡಬೇಕಾದ್ರೆ ಫ್ರೆಶ್ ಆಗಿರೋಂಥ ಕಂಡೆನ್ಸ್ ಮಿಲ್ಕ್ನ ಯೂಸ್ ಮಾಡಿ, ತುಂಬ ತೆಳುವಾಗಿ ಮಾಡ್ಕೊಳ್ಳೋದು ಅಥವಾ ತುಂಬ ಗಟ್ಟಿಯಾಗಿರೋದೆಲ್ಲ ಮಾಡ್ಕೊಬೇಡಿ.
ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಸ್ಟೌನ ಆನ್ ಮಾಡಿದೆ. ಹಾಗೆ ಕೇವಲ ಮೂರೇ ಮೂರು ಇಂಗ್ರೀಡಿಯೆಂಟ್ಸು ಜೊತೆಗೆ ತುಂಬ ಬೇಗ 10 ನಿಮಿಷದಲ್ಲೆಲ್ಲ ರೆಡಿಯಾಗುವಂಥ ಕೊಕೊನೈಟ್ ಬರ್ಫಿನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಜೊತೆಗೆ ಆಲ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು.